ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ, ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ಲರೂ ಕೂಡ ನಮಸ್ಕಾರ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಜೇಮ್ಸ್ ಸಿನಿಮಾ ರಿಲೀಸಾಗಿ ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡು ಭಾಳಷ್ಟು ಸಿನಿಮಾ ಚಿತ್ರಮಂದಿರಗಳಲ್ಲಿ ಇನ್ನೂ ಕೂಡ ನಡೀತಾನೆ ಇದೆ. ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮೀಡಿಯಾದವರಿಗೆ ಮೊದಲು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಭಾಳ ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡಿದಂಥವ್ರು ನೀವು. ಸಿನಿಮಾ ಜೇಮ್ಸ್ ಸಿನಿಮಾ ಬಹಳಷ್ಟು ಮೊದಲುಗಳಿಗೆ ಕಾರಣವಾದಂಥ ಸಿನಿಮಾ ನಿಮ್ಮೆಲ್ಲರಿಗೂ ತಿಳಿದಿದೆ. ಇದೇ ರೀತಿಯಲ್ಲಿ ನಾವು ಅಪ್ಪು ಸರ್ ಅವರ ಧ್ವನಿನ ನಾವು ಸ್ಪಾಟಲ್ಲಿ ರೆಕಾರ್ಡ್ ಮಾಡಿದಂಥ ವಾಯ್ಸ್ನಲ್ಲಿ ಮತ್ತು ಸಿನಿಮಾ ಥರ ಬಹಳಷ್ಟು ಪ್ರಯತ್ನಗಳನ್ನ ಕೊಟ್ವಿ. ಬಟ್ ಆ ಸಂದರ್ಭದಲ್ಲಿ ನಮಗೆ ಅದನ್ನು ಕ್ಲೀನ್ ಮಾಡ್ಕೊಳಕ್ಕೆ ಒಂದು 8 ಕಂಪ್ನಿಗಳು ಕೊಟ್ವಿ. ನಿಮಗೆ ಕೃತಜ್ಞತೆಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ಎಮಿಲ್ ಮ್ಯೂಸಿಕ್ ಡೈರೆಕ್ಟರ್ ಎಮಿಲ್ ಅವ್ರದ್ದು ಕೂಡ ಹೆಸರನ್ನು ಹಾಕಿದ್ದೀನಿ. ಅವರು ಕೂಡ ಭಾಳಷ್ಟು ಪ್ರಯತ್ನ ಪಟ್ಟರು, ಆದರೆ ಅದನ್ನು ನಾವು ಉಳಿಸ್ಕೊಳಕ್ಕಾಗಲಿಲ್ಲ. ಅದರ ಅಲ್ಲದೆ ನಮ್ಮ ಭಾಳಷ್ಟು ಹಿತೈಷಿಗಳು, ವೆಲ್ ವಿಷಸ್ಸು, ಭಾಳಷ್ಟು ಸೌಂಡ್ ಇಂಜಿನಿಯರ್ಸು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು, ಬೇರೆ ಬೇರೆ ಕಂಪ್ನಿಗಳದ್ದು ರೆಫರ್ ಮಾಡಿದ್ರು, ಎಲ್ಲ ಕಂಪ್ನೀಸ್ಗೂ ಕಳಿಸಿದ್ವಿ. ಸಿನಿಮಾ ರಿಲೀಸ್ ಟೈಮ್ಗೆ ನಾವು ಎಲ್ಲರ ಜೊತೆನೂ ಎಲ್ಲ ಕಂಪ್ನಿಗಳಿಗೂ ನಾವು ಕೇಳಿದಾಗ ಯಾವ ಕಡೆಯಿಂದ ನಮ್ಗೆ ಔಟ್ಪುಟ್ ಸಿಗಲಿಲ್ಲ. ಈ ಒಂದು ಸಂದರ್ಭದಲ್ಲಿ ನಮಗೆ ಶ್ರೀಕಾಂತ್ ಮೇಕರ್ ಸರ್ ನಮ್ಮ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ, ನಿಮಗೆಲ್ಲರಿಗೂ ಗೊತ್ತಿದೆ. ಅವರು ನಮ್ಮ ಡಬ್ಬಿಂಗ್ ಆದ ತಕ್ಷಣ, ಶಿವಣ್ಣ ಸರ್ದು ಡಬ್ಬಿಂಗ್ ಆದ ತಕ್ಷಣ ಆ ಒಂದು ಸಂದರ್ಭದಲ್ಲಿ ಕರೆ ಮಾಡಿ ಈ ಥರ 3 ವರ್ಷಗಳಿಂದ ಒಂದು ಸತತವಾದ ಪ್ರಯತ್ನ ಪಡ್ತಿದ್ದಾರೆ. ನೀವು ಹೈದರಾಬಾದಿಗೆ ಬಂದು ಸೌಂಡ್ ಇಂಜಿನಿಯರ್ ಪಪ್ಪು ಸರ್, ಶ್ರೀನಿವಾಸ್ ರಾವ್ ಸರ್ ಇವರೇನೆ, ಇವ್ರ ಹೆಸರು ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ, ಅಷ್ಟು ದೊಡ್ಡ ಇಂಜಿನಿಯರು. ಯಾಕಂತಂದರೆ ಎಲ್ಲ ಹೀರೋಗಳ ಧ್ವನಿಯನ್ನು ಕ್ಯಾಪ್ಚರ್ ಮಾಡೋ ಅಂಥ ಇಂಜಿನಿಯರ್ ಇವರು. ಇವರು ಒಂದು ರಿಸರ್ಚ್ ಮಾಡ್ತಾ ಇದ್ದಾರೆ, ಒಂದು ಟೀಮ್ ಇದೆ, ಶೋಭನ್ ಸರ್ ಇದ್ದಾರೆ. ಇವ್ರಿಗೆ ನೀವು ಆ ಒಂದು ವಾಯ್ಸ್ನ ಕಳಿಸ್ಕೊಡಿ ಮತ್ತು ಮಾತಾಡಿ ಅಂತಂದರು. ನಾವು ಶಿವಣ್ಣ ಸರ್ ಡಬ್ಬಿಂಗ್ ಏನು ಮಾಡಿಕೊಟ್ಟಿದ್ರು ಆ ವಾಯ್ಸ್ನ, ಮತ್ತು ನಮ್ಮ ಸಿನಿಮಾದಲ್ಲಿ ಏನು ಸ್ಪಾಟ್ ರೆಕಾರ್ಡ್ ಮಾಡಿದ್ವಿ ಆ ವಾಯ್ಸ್ನ, ಮತ್ತು 15 ಅವರ್ ಫುಟೇಜ್ ಕೇಳಿದ್ರು, ವೋಕಲ್ ಫುಟೇಜು, ಅಪ್ಪು ಸರ್ ಮಾಡಿದಂಥ ಇಂಟರ್ವ್ಯೂಗಳು, ಮತ್ತು ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮ ಇರ್ಬೋದು, ಆ್ಯಂಡ್ ಅವರ ಸಿನಿಮಾಗಳ ಎಲ್ಲ ವಾಯ್ಸಸ್ಗಳು. ಈ ಸಂದರ್ಭದಲ್ಲಿ ನಮ್ಮ ಯುವರತ್ನ ಸಿನಿಮಾ ವಾಯ್ಸು ಮತ್ತು ಪ್ರೀವಿಯಸ್ ರಣವಿಕ್ರಮ ವಾಯ್ಸ್ ಅಂದರೆ ಎಲ್ಲ ಸಿನಿಮಾದ 15 ಅವರು ಅಪ್ಪು ಸರ್ ಮಾತಾಡಿರೋ ಅಂಥ ಧ್ವನಿಯನ್ನು ಕಲೆಕ್ಟ್ ಮಾಡಿ ಅಪ್ಪು ಸರ್ ಕಳಿಸಿದ್ವಿ. ಆ್ಯಂಡ್ ಸಿನಿಮಾ ರಿಲೀಸ್ ಬಿಫೋರ್ ಕೂಡ ಹೇಳಿದ್ವಿ ಎಲ್ಲ ಪ್ರಾಸೆಸ್ ನಡೀತಾ ಇದೆ ಅಂತ. ಯಾಕಂದರೆ ಅವರು 3 ಇಯರ್ಸಿಂದನೂ ಒಂದು ರಿಸರ್ಚ್ ಟೀಮು ಅದು ಕೆಲಸ ಮಾಡಿಕೊಂಡೇ ಬರ್ತಿದ್ದಾರೆ. ಇದು ಮೊಟ್ಟ ಮೊದಲ ಬಾರಿಗೆ ಇವರು ಒಂದು 3 ವರ್ಷದ ಪರಿಶ್ರಮ ಏನಿದೆ, ಒಂದು 6 ದಿನಗಳ ಹಿಂದೆ ನನಗೊಂದು ಕರೆ ಬರುತ್ತೆ, ಅಪ್ಪು ಸರ್ ವಾಯ್ಸ್ ಸಿಕ್ಕಾಯಿತು ಸರ್, ಸಕ್ಸಸ್ ಆಗಿದೆ ನಮಗೆ ಅಂತ. ನಿಜವಾಗ್ಲೂ ಶಾಕಿಂಗ್ ಅದು ನನಗೆ ಮತ್ತು ನಿರ್ಮಾಪಕರಿಗೆ. ಅವರು ಒಂದಿಷ್ಟು ವಾಟ್ಸಪ್ಗೆ ಕ್ಲಿಪ್ಪಿಂಗ್ಸ್ಗಳು ಕೂಡ ಕಳಿಸ್ತಾರೆ. ಆ ವಾಯ್ಸ್ನ ಕೇಳಿದ ತಕ್ಷಣ ಒಂದು ನಿಮಿಷ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು, ಯಾಕಂದರೆ ನಮ್ಮ ದೇವರ ಧ್ವನಿನ ಕೇಳ್ದಂಗೆ ಆಯಿತು. ಆ್ಯಂಡ್ ಇದೇ ಒಂದು ಕುತೂಹಲದಲ್ಲಿ ನಾವು ಹೈದರಾಬಾದ್ಗೆ ಹೋದ್ವಿ, ಎಲ್ಲ ಒಂದು ಫುಟೇಜಸ್ಗಳನ್ನ ಎಲ್ಲವನ್ನು ಸಿಂಕ್ ಮಾಡಿ ಆನಂತರ ಫುಲ್ ಸಿನಿಮಾನ ಒಂದು ರನ್ ಥ್ರೂ ಮಾಡಿ ನೋಡಿದ್ವಿ. ಒಂದು ಭಾಳಷ್ಟು ಮನಸ್ಸಿಗೆ ಒಂದು ಬೇರೆ ಥರನೇ ಅನುಭವ ಅಂತ ಅನ್ಬೋದು. ಯಾಕಂತಂದರೆ ಇವತ್ತು ನಿಮ್ಮೆಲ್ಲರಿಗೂ ತಿಳಿದಿರಂಗೆ ಅಪ್ಪು ಸರ್ಗೆ ಎಲ್ಲರೂ ಕೂಡ ಒಂದು ದೈವಿಕವಾದಂಥ ಒಂದು ದೇವರ ಸ್ಥಾನ ಕೊಟ್ಟಿದ್ದಾರೆ. ಯಾವುದೇ ಜಾತ್ರೆ ಮಹೋತ್ಸವಕ್ಕೆ ಹೋದರೆ ಅಪ್ಪು ಸರ್ದು ಒಂದು ಫೋಟೋ ಇದ್ದೇ ಇರುತ್ತೆ. ಮನಸ್ಸಲ್ಲಿ ಅನ್ಕೊತಾ ಇದ್ದೆ ಬಾಸ್ ಇನ್ನೂ ಏನೇನು ಮಾಡಿಸ್ಕೊಂತೀರ ನೀವು ಅಂತ. ಯಾಕಂತಂದರೆ ಇವರಿಗೆ ಇದು ಮೊದಲ ಸಕ್ಸಸ್, ಅಪ್ಪು ಸರ್ ಧ್ವನಿಯಿಂದಾಗಿ ಇವರು ಮಾಡ್ತಾ ಇದ್ದಂಥ ರಿಸರ್ಚ್ಗೆ ಇದು ಮೊದಲ ಸಕ್ಸಸ್ಸು. ಇದರಿಂದ ಮುಂದೆ ಅವರು ಯಾವ್ಯಾವ ಸಿನಿಮಾಗಳಿಗೆ ವಾಯ್ಸ್ನ ರೀಕ್ರಿಯೇಟ್ ಮಾಡ್ತಾರೆ ಮತ್ತು ಏನು ಅನ್ನೋದನ್ನ ನಮ್ಮ ಸರ್ ವಾಯ್ಸಲ್ಲೇ ನಮ್ಮ ಪಪ್ಪು ಸರ್ ಮಾತಿನಲ್ಲಿ ನೀವು ಕೇಳ್ಬೋದು. ಸೊ ಇವಾಗ ಈ ಒಂದು ವಾಯ್ಸ್ ಏನು ಅದನ್ನು 5.1 ಮಿಕ್ಸ್ ಮಾಡಿ ಮತ್ತೆ ಈಗಿರೋ ಥಿಯೇಟ್ರ್ಗಳಲ್ಲಿ ಅಪ್ಪು ಸರ್ ವಾಯ್ಸ್ನ ಒಂದು ರೀಕ್ರಿಯೇಟ್ ಮಾಡಿರೋಂಥ ವಾಯ್ಸ್ನ ಹಾಕಿ ಮತ್ತೆ ಅಪ್ಡೇಟ್ ಆಗುತ್ತೆ ಸೌಂಡ್ ಟ್ರ್ಯಾಕು 22ನೇ ತಾರೀಕಿಂದ ಶುಕ್ರವಾರದಲ್ಲಿ. ಶುಕ್ರವಾರ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ನೀವು ಅಪ್ಪು ಸರ್ ಧ್ವನಿಯಲ್ಲಿ ಸಿನಿಮಾನ ನೋಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.